ಕ್ರಿಕೆಟ್ ಆಟಗಾರ್ತಿ ಶ್ರೇಯಾಂಕ ಪಾಟೀಲ್ಗೆ ಜಿಲ್ಲಾಡಳಿತದಿಂದ ಸನ್ಮಾನ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್. ನಾನು ನಿಮ್ಮ MJ. ಕಲಬುರಗಿ ನಗರದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ IPL ಆಟಗಾರ್ತಿ ಬಿಸಿಲು ನಗರಿ ಕಲಬುರಗಿಯ ಹೆಮ್ಮೆಯ ಕುವರಿ ಕುಮಾರಿ ಶ್ರೇಯಾಂಕ ಪಾಟೀಲ್ಗೆ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶ್ರೇಯಾಂಕ ಪಾಟೀಲ್ ಮತ್ತು ಅವರ ಕುಟುಂಬಸ್ಥರಿಗೆ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶ್ರೇಯಾಂಕ ಪಾಟೀಲ್, ಇಂದಿನ ಯುವಕರು ಯುವತಿಯರು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಕಠಿಣ ಪರಿಶ್ರಮ ಹಾಕಬೇಕು, ಆಗ ಮಾತ್ರ ಗೆಲುವು ನಮ್ಮದಾಗುತ್ತದೆ ಎಂದು ಯುವಜನರಿಗೆ ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರನ್ನುಂ, ಶ್ರೇಯಾಂಕ ಪಾಟೀಲ್ ಕೇವಲ ಕಲಬುರಗಿಗಷ್ಟೇ ಅಲ್ಲ ಇಡೀ ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಎಂದರು. ತದನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ಷಯ್ ಹಾಕೆ ಮಾತನಾಡಿ, ಶ್ರೇಯಾಂಕ ಪಾಟೀಲ್ ಸಾಧನೆ ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದೆ. ಸಾಧನೆಗೆ ಯಾವುದೇ ಹಳ್ಳಿ ಊರು ಎನ್ನುವ ಗಡಿ ಇಲ್ಲ, ಎಲ್ಲರಲ್ಲೂ ಸಾಧಿಸುವ ಸಾಮರ್ಥ್ಯವಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮಯದ ಪಾಟೀಲ್, ಜಿಲ್ಲಾ ಪಂಚಾಯಿತಿ CEO ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್, ಶ್ರೇಯಾಂಕ ಪಾಟೀಲ್ ತಂದೆ ರಾಜೇಶ್ ಪಾಟೀಲ್, ತಾತ ಅಮೃತ್ ಪಾಟೀಲ್, ಕೋಚ್ ಅರ್ಜುನ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ಕ್ರೀಡಾ ಸ್ಫೂರ್ತಿಯೊಂದಿಗೆ ನಮಸ್ಕಾರ. ಎಲ್ಲರೂ ಮಾತಾಡ್ತಿದ್ದೀನಿ, ನಾನು ಎಲ್ಲರೂ ಕರೀತಾ ಇದ್ದಾರೆ ನನಗೆ, ಬಟ್ ಈ ಥರ ನನಗೆ ಯಾವತ್ತೂ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡಿರಲಿಲ್ಲ. ಸೊ ಅದಕ್ಕೆ ಥ್ಯಾಂಕ್ ಯು ಫಸ್ಟ್. ಆಮೇಲೆ ಎಲ್ಲರೂ ಮಕ್ಕಳು ನೋಡಿಬಿಟ್ಟು, ನನ್ನ ಏಜ್ ಹುಡುಗರು ಹುಡುಗಿ ನೋಡ್ಬಿಟ್ಟು ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ನನಗೂ ನಿಮ್ಮ ಥರನೇ ಇದೆ, ಯಾವಾಗ ವಿರಾಟ್ ಕೊಹ್ಲಿ ಮೀಟ್ ಆಗ್ತಿದೆ ಅಥವಾ ಬಿಗ್ ಸ್ಟಾರ್ಸ್ನ ಮೀಟ್ ಆಗ್ತಿದೆ, ಈವನ್ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಮೀಟ್ ಟೇಕ್ ಫೋಟೋಸ್ ಸೆಲ್ಫೀಸ್. ಬಟ್ ನಿಮ್ಗೆಲ್ಲರಿಗೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಯಾವುದೇ ಫೀಲ್ಡ್ ಚೂಸ್ ಮಾಡಿ, ಬಿ ಇಟ್ ಸ್ಪೋರ್ಟ್ಸ್, ಬಿ ಇಟ್ ಎಜುಕೇಷನ್, ಎನಿಥಿಂಗ್, ಫುಲ್ 100% ಕಮಿಟ್ಮೆಂಟ್ ಇರಲಿ. ಆ ಹಾರ್ಡ್ ವರ್ಕ್, ಆ ಡೆಡಿಕೇಶನ್, ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಬಟ್ ಐ ಥಿಂಕ್ ಪೇಷನ್ಸ್ ಇಸ್ ವಾಟ್ ಮ್ಯಾಟರ್ಸ್ ಅ ಲಾಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಆಲ್ವೇಸ್ ಹ್ಯಾವ್ ದಟ್ ಸ್ಮೈಲ್ ಆನ್ ಯುವರ್ ಫೇಸ್ ಆ್ಯಂಡ್ ನೆವರ್ ಗಿವ್ ಅಪ್ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಂಗೆ ಇಲ್ಲಿ ಕರೆದಿದ್ದಕ್ಕೆ ಆ್ಯಂಡ್ ನಿಮ್ಮನ್ನೆಲ್ಲ ಮೀಟ್ ಆಗಿದ್ದಕ್ಕೆ ತುಂಬಾ ಖುಷಿ ಆಯಿತು, ಆ್ಯಂಡ್ ಎಸ್ಪೆಷಲಿ ದಟ್ ವಿಡಿಯೋ ಮೇಡ್ ಮೈ ಡೇ. ಸೊ ಥ್ಯಾಂಕ್ ಯು ಸೋ ಮಚ್. ಗೊತ್ತಿರ ಹಾಗೆ ಈ ಕಾರ್ಯಕ್ರಮ ಉದ್ದೇಶ ಏನಿದೆ ಎಲ್ಲರಿಗೆ ಗೊತ್ತಾಗ್ಬಿಟ್ಟಿದೆ, ಹಾಗಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ. ಇವತ್ತು ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದು ಇರೋರು ಶ್ರೇಯಾಂಕ ಪಾಟೀಲ್ ಅವರು, ಹಾಗಾಗಿ ನಾವೆಲ್ಲ ಜಾಸ್ತಿ ಮಾತಾಡೋದು ಈ ಒಂದು ಒಂದು ಪೊಸಿಷನ್ಗೆ ಬರೋವರೆಗೆ ಯಾರ್ಯಾರಿಗೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ಮುಂದೆ ಹೋಗ್ತಾ ಪ್ರತಿಯೊಬ್ರು ಯಾರ್ಯಾರು ಮಾಡ್ತಾರೆ ಅವರೆಲ್ಲರಿಗೆ ಅವ್ರದ್ದು ಕೊಡುಗೆ ಶ್ಲಾಘ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಜಿಲ್ಲಾಡಳಿತ ವತಿಯಿಂದ ಅವ್ರಿಗೆ ಯಾವುದಾದ್ರೂ ರೀತಿ ಸಹಕಾರ ಇರಲಿ, ಅವ್ರ ಜೊತೆ ನಾವು ಯಾವಾಗ್ಲೂ ಇರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಲ್ಲದೆ ಕಲಬುರಗಿ ಜಿಲ್ಲೆಯಲ್ಲಿ ಎಸ್ಪೆಷಲಿ ಜೇವರ್ಗಿಯಿಂದ ಬಂದಿರೋರು, ಕಲಬುರಗಿನವರು ಮತ್ತು ಬ್ಯಾಂಗ್ಳೂರಿನವರು, ಎಲ್ಲ ಮೂರು ಕಡೆಯವರು, ಈ ಮೂರು ತಾಲೂಕು ಜಿಲ್ಲೆ ಮತ್ತು ಆ ಒಂದು ನಗರ ನನ್ಗೇನು ಬಹಳ ವಿಶೇಷ ಇರೋದು, ವಿಶೇಷ ಪ್ರೀತಿ ಇರೋದು ಜಾಗಗಳು. ಆ ಒಂದು ಜನರಲ್ಲಿನೇ ಅವರು ಹುಟ್ಟಿ ಬೆಳೆದಿರೋದು ಮತ್ತು ಈ ಒಂದು ಒಳ್ಳೆ ಒಂದು ಸ್ಥಾನಕ್ಕೆ ಬಂದಿದ್ದಾರೆ, ಮತ್ತು ಅವರು ಸ್ವತಃ ಅವ್ರದ್ದು ಒಂದು ಟ್ಯಾಲೆಂಟ್, ಅವ್ರದ್ದು ಹಾರ್ಡ್ ವರ್ಕ್ ಹಾಗೂ ಅವ್ರದ್ದು ಡಿಸಿಪ್ಲಿನ್ದಿಂದ ಬಂದಿರೋದು ಈ ಒಂದು ಜೊತೆಗೆ ಪ್ರತಿಯೊಬ್ರು ಯಾರ್ಯಾರು ಅವ್ರಿಗೆ ಸಹಕಾರ ಮಾಡಿದ್ದಾರೆ, ಅವ್ರಿಗೆ ಯಾವ ರೀತಿ ಸಪೋರ್ಟ್ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೆ ನಮ್ಮ ಕಡೆಯಿಂದ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಹೋಗ್ತಾ ಬಹಳಷ್ಟು ಶ್ರೇಯಾಂಕ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಕರ್ನಾಟಕದಿಂದ ಬರಬೇಕು ಅಂತ ನನಗೆ ಒಂದು ಆಸೆ ಇದೆ. ಕ್ರಿಕೆಟ್ ಫೀಲ್ಡ್ ಅಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಸ್ಪೋರ್ಟಿಂಗ್ ಫೀಲ್ಡ್ ಆಗ್ಲಿ, ಎಜುಕೇಶನ್ ಫೀಲ್ಡ್ಸ್ ಆಗ್ಲಿ, ಪ್ರತಿಯೊಂದು ಉನ್ನತ ಹುದ್ದೆದಲ್ಲಿ ನಮ್ಮ ಕಲಬುರಗಿ ಜನರು ಕಾಣೋ ರೀತಿ ಮತ್ತು ಕರ್ನಾಟಕ ಜನರು ಕಾಣೋ ರೀತಿ ನಮ್ಗೇನು ಒಂದು ಆಸೆ ಇದೆ. ಅವ್ರಿಗೆ ಈ ಒಂದು ಸಮಾನ ಕಾರ್ಯಕ್ರಮ ಮುಖಾಂತರ ನಾನು ಪ್ರಯತ್ನ ಮಾಡಿರೋದು ಎಲ್ಲರಿಗೆ ಒಂದು ಪ್ರೋತ್ಸಾಹ ಸಿಗ್ಲಿ ಅಂತ. ಬಹಳ ಜಾಸ್ತಿ ಪ್ರೋತ್ಸಾಹ ಆಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ, ಎಲ್ಲರಿಗೂ ಎಕ್ಸೈಟ್ಮೆಂಟ್ ಕಂಟ್ರೋಲ್ ಆಗ್ತಾ ಇಲ್ಲ, ಹಾಗಾಗಿ ನಾವು ಹೆಚ್ಚು ಮಾತಾಡಕ್ಕೆ ಹೋಗ್ಲಿಲ್ಲ. ತಮ್ಮೆಲ್ಲರಿಗೆ ಪರವಾಗಿ ಸಹ ಅವ್ರಿಗೆ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ಸ್ಪೆಷಲ್ ವರ್ಕ್ ಅವರ ತಂದೆ ತಾಯಿಗೆ, ಯಾಕೆಂದ್ರೆ ಈ ಒಂದು ಫೀಲ್ಡ್ ಇಟ್ಸ್ ನಾಟ್ ಈಸಿ ಫೀಲ್ಡ್,
ಅದರಲ್ಲಿನೂ ಅವ್ರು ಧೈರ್ಯ ಮಾಡಿ ಅವ್ರಿಗೆ ಬಹಳ ಪ್ರೋತ್ಸಾಹಿಸಿ, ಅವ್ರಿಗೆ ಆಗ್ಲಿ ಅವ್ರ ಬ್ರದರ್ಗೆ ಆಗ್ಲಿ ಬಹಳ ಪ್ರೋತ್ಸಾಹಿಸಿ ಅವ್ರಿಗೆ ಈ ಒಂದು ಫೀಲ್ಡ್ ಅಲ್ಲಿ ಮುಂದುವರಿಸಲಿ ಅಂತ ಅವರು ಸಾಕಷ್ಟು ಅವ್ರಿಗೆ ಹೆಲ್ಪ್ ಕೊಟ್ಟಿದ್ದಾರೆ, ಸಪೋರ್ಟ್ ಕೊಟ್ಟಿದ್ದಾರೆ, ಅಸ್ ಚಾಲೆಂಜ್ ಅವ್ರು ಎಕ್ಸೆಪ್ಟ್ ಮಾಡಿದ್ದಾರೆ. ನಾವು ವಿ ವಿಶ್ ದಟ್ ಗೋಯಿಂಗ್ ಫಾರ್ವರ್ಡ್ ಶ್ರೇಯಾಂಕ ಯು ಅಚೀವ್ ಮಚ್ ಮಚ್ ಗ್ರೇಟರ್ ಹೈಟ್ಸ್ ಅಂಡ್ ಯು ಆರ್ ಅಂಡ್ ಅಚೀವ್ ಮಚ್ ಮಚ್ ಮೋರ್ ಅಂಡ್ ಬಿ ಆನ್ ಅಂಡ್ ಕೀಪ್ ಇನ್ಸ್ಪೈರಿಂಗ್ ಪೀಪಲ್. ನಾವೆಲ್ಲರೂ ಶ್ರೇಯಾಂಕ್ ಅವರ ಮಾತನ್ನ ಕೇಳಲಿಕ್ಕೆ, ಅವರನ್ನ ಅಭಿನಂದಿಸಲಿಕ್ಕೆ ಕಾಯ್ತಾ ಇದ್ದೀರಿ. ಒಂದು ಎರಡು ನಿಮಿಷದ ಪ್ರಸ್ತಾವನೆ ಮಾತುಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ವೈದ್ಯಕೀಯ ಮೇಲೆ ಹಸನಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳೇ, ಇತರೆಲ್ಲ ಅಧಿಕಾರಿಗಳೇ, ಇವತ್ತಿನ ಈ ಒಂದು ಸನ್ಮಾನದ ಕೇಂದ್ರಬಿಂದುಗಳಾದ ಶ್ರೇಯಾಂಕ್ ಪಾಟೀಲ್ರವರೇ, ಅವರಿಂದ ಇರ್ತಕ್ಕಂಥ ಅವ್ರನ್ನ ಬೆಳೆಸಿರ್ತಕ್ಕಂಥ ಬಹಳ ಪ್ರಮುಖವಾದ ಪಾತ್ರ ವಹಿಸಿರ್ತಕ್ಕಂಥ ಅವರ ಪರಿವಾರದ ಎಲ್ಲ ಸದಸ್ಯರೇ, ಅವರಿಗೆ ವಿಶೇಷ ಅಭಿನಂದನೆ. ಇಲ್ಲಿ ನೆರೆದಿರ್ತಕ್ಕಂಥ ಅವರ ಅಭಿಮಾನಿಗಳೇ, ವಿದ್ಯಾರ್ಥಿ ಮಿತ್ರರೇ, ಮಾಧ್ಯಮ ಮಿತ್ರರೇ, ಅವರು ಶ್ರೇಯಾಂಕ್ ಅವರು ಆರ್ ಸಿ ಬಿ ತಂಡದಲ್ಲಿ ಒಳ್ಳೆ ಆಟಗಾರ್ತಿಯಾಗಿ ತುಂಬ ಸಾಧನೆಗಳನ್ನು ಮಾಡಿದ್ದಾರೆ, ಅದನ್ನು ತಾವೆಲ್ಲರೂ ಗಮನಿಸಿದಿರಿ. ಅವರ ಸಾಧನೆಗೆ ತಾವೆಲ್ಲರೂ ಬೆಂಬಲ ಸೂಚಿಸಿದಿರಿ, ಅವರನ್ನು ಅಭಿನಂದಿಸಿದಿರಿ. ಇಲ್ಲಿ ಜಿಲ್ಲಾಡಳಿತ ಪರವಾಗಿ ಇವತ್ತು ಅವರನ್ನು ಕರೆದು ಸನ್ಮಾನ ಮಾಡುವಂತ ಒಂದು ಉದ್ದೇಶ ಏನಂತಂದ್ರೆ, ನಮ್ಮೆಲ್ಲರಿಗೆ ಹೆಮ್ಮೆ ಇದೆ, ಅಫ್ಕೋರ್ಸ್ ಇರಲೇಬೇಕು, ಬಹಳ ಖುಷಿ ಅನಿಸ್ತಾ ಇದೆ, ಸಂತೋಷದ ಒಂದು ಸಂಗತಿ. ಹೆಮ್ಮೆಯಿಂದ ಅವರನ್ನು ಇಲ್ಲಿ ಕರೆದು ನಾವು ಸನ್ಮಾನಿಸ್ತಾ ಇದ್ದೀವಿ. ಇನ್ನೊಂದು ಉದ್ದೇಶ ಏನಂತಂದ್ರೆ, ನಮ್ಮೆಲ್ಲರ ಸಮಕ್ಷಕ್ಕಾಗಿ ಇದನ್ನ ಮಾಡುವಂತ ಉದ್ದೇಶ ಏನಂತಂದ್ರೆ, ಇದರಿಂದ ನಾವುಗಳು ಇನ್ಸ್ಪಿರೇಷನ್ ತಗೊಳ್ಬೇಕಾಗಿದೆ. ನಾವು ಯಾವ ಜಿಲ್ಲೆನಲ್ಲಿ ಇದ್ದೀವಿ, ಯಾವ ಹಳ್ಳಿನಲ್ಲಿ ಇದ್ದೀವಿ, ಡಸ್ ನಾಟ್ ಮ್ಯಾಟರ್. ನಮ್ಮ ಮುಂದೆ ಇರ್ತಕ್ಕಂಥ ಗ್ಲಾಸ್ ಸೀಲಿಂಗ್ನ ಹೊಡೆದು ಆಚೆ ಹೋಗುವಂಥ ಸಾಮರ್ಥ್ಯ ನಮ್ಮೆಲ್ಲರಲ್ಲಿ ಇದೆ, ಅದನ್ನು ನಾವು ಬೆಳೆಸ್ಬೇಕು. ಆ ಸಾಮರ್ಥ್ಯವನ್ನು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಶ್ರಮ ಪಡಬೇಕಾಗಿದೆ. ಯಾಕಂದ್ರೆ ನಮ್ಮ ಮಗಳ ಮೊಮ್ಮಗಳನ್ನು ಕರೆದು ಸನ್ಮಾನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಅವಳು ಯಾವಾಗಿಂದ ಚಿಕ್ಕವಳಿದ್ದಾಗಿನಿಂದಲೂ ಅವ್ರ ತಂದೆ ಜೊತೆಗೆ ಕ್ರಿಕೆಟ್ ಗ್ರೌಂಡ್ಗೆ ಹೋಗ್ತಾ ಇದ್ರು, ಹಾಗೆ ಅದು ಇಂಟ್ರೆಸ್ಟ್ ಹುಟ್ಟಿದ ಬಳಿಕೆ ಅವಳು ಅವ್ರ ತಂದೆಯೇ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ರು, ಅವ್ರು ಮಾಡಿಕೊಂಡು ಮುಂದೆ ಅದೇ ಒಂದು ಅಭಿವೃದ್ಧಿ ಬಂತು. ಮುಂದೆ ಆರ್ ಸಿ ಬಿದವ್ರು ಲಾಸ್ಟ್ 23 ಅವಳನ್ನು ಸೆಲೆಕ್ಟ್ ಮಾಡ್ಕೊಂಡು, ಹೀಗಾಗಿ ಅದರಲ್ಲಿ ಹೆಚ್ಚಿನ ಆಸ್ಪದ್ರೆ ತೊಗೊಂಡು ಹೆಚ್ಚಿನ ಇಂಟ್ರೆಸ್ಟ್ ತೊಗೊಂಡು ಅವಳು ಅವ್ರ ಕೋಚ್ ಹತ್ತಿರ ಇದು ಮಾಡ್ಕೊಂಡು ಟ್ರೈನಿಂಗ್ ತೊಗೊಂಡ್ಬಿಡೋಕ್ಕೆ ಅವಳಿಗೆ ಮತ್ತಿಷ್ಟು ಇದಾಯಿತು. ಈಗ ಡಬ್ಲ್ಯೂ ಪಿ ಎಲ್ಲಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ತಾವೆಲ್ಲರೂ ಪ್ರೀತಿ ತೋರಿಸೋದಕ್ಕಾಗಿ ಆರ್ ಸಿ ಬಿ ಸಲುವಾಗಿ ಸಪೋರ್ಟ್ ಮಾಡಿದ ಸಲುವಾಗಿ ಅವಳು ತುಂಬ ಮತ್ತಿಷ್ಟು ಹೆಚ್ಚಿಗೆ ತನ್ನ ಪ್ರದರ್ಶನ ತೋರಿಸಿದ್ದಾಳೆ. ಅದಕ್ಕಾಗಿ ನಮ್ಮ ಫ್ಯಾಮಿಲಿ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಅವಳು ಮುಂದೆ ಇನ್ನೂ ಹೆಚ್ಚು ಹೆಚ್ಚಿಗೆ ಬೆಳೆದಿರಲಿ. ನಮ್ಮ ಕರ್ನಾಟಕ ಗುಲ್ಬರ್ಗ ಮತ್ತು ದೇವರಿಗೆ ಎಲ್ಲದಕ್ಕೂ ಒಂದು ಒಳ್ಳೆಯ ಹೆಸರು ತಂದಿದ್ದಾಳೆ. ಅದಕ್ಕಾಗಿ ನಮಗೂ ಕೂಡ ಬಹಳಷ್ಟು ಹೆಮ್ಮೆಯ ವಿಷಯ. ಇಷ್ಟು ಹೇಳಿ ನಾನು ಎಲ್ಲರಿಗೂ